ಮತದಾನೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎ ಮತ್ತೆ ಅಧಿಕಾರದ ಗದ್ದುಗೆ ಬಿದ್ದಿದೆ ಎನ್ನುವಂತಹ ಭವಿಷ್ಯ ಹೊರಡಿದೆ. ಈ ಹಿನ್ನೆಲೆಯಲ್ಲಿ ಚಂದ್ರಬಾಬು ನಾಯ್ಡು ದೇಶದ ಹಲವು ನಾಯಕರನ್ನ ಭೇಟಿಯಾಗಿದ್ದಾರೆ. ರಾತ್ರಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಪದ್ಮನಾಭನಗರದ ನಿವಾಸದಲ್ಲಿ ಭೇಟಿಯಾದ್ರು. ಈ ವೇಳೆ ವಿವಿಪ್ಯಾಟ್ ಬಗ್ಗೆ ಸತತ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಕ್ರಮ ಕೈಗೊಳ್ಳಲಿಕ್ಕೆ ಸಲಹೆಯನ್ನು ಕೂಡ ಪಡೆದಿದ್ದಾರೆ. ಈ ಹಿಂದೆ ಇವಿಎಂ ಮಷಿನ್ಗಳನ್ನ ಬದಲಾಯಿಸುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ರೂ ಕೂಡ ಕ್ರಮವನ್ನ ಕೈಗೊಂಡಿರಲಿಲ್ಲ. ಈ ಬಗ್ಗೆ ಇಂದು ಬಿಜೆಪಿ ವಿರೋಧಿ 23 ಪಕ್ಷಗಳ ನಾಯಕರ ಸಭೆ ನಡೆಸಲಾಗಿದೆ. ಓನ್ಲಿ ಆನ್ ದಿ ಇವಿಎಂ ಮಿಷಿನ್ ವಿಷನ್ ಐ ವಾಸ್ ನಾಟ್ ಏಬಲ್ ಟು ಗೋ ಟು ಡೆಲ್ಲಿ. ದೇ ಹ್ಯಾವ್ ಮೆಟ್ ದಿ ಎಲೆಕ್ಷನ್ ಕಮಿಷನ್ ಬಟ್ ಚಂದ್ರಬಾಬು ನಾಯ್ಡು ಹ್ಯಾಸ್ ಟೇಕನ್ ದಿ ಲೀಡ್ ಫ್ರಮ್ ದಿ ಬಿಗಿನಿಂಗ್ ಈಸ್ ಫೈಟಿಂಗ್ ಆನ್ ದಿ ಇಶ್ಯೂ ಆಫ್ ದಿಸ್ ವೇರ್ ದಿ ಇವಿಎಂ ಈಸ್ ಗೋಯಿಂಗ್ ಟು ಮೇಕ್ ಲಾಟ್ ಆಫ್ irrigations and the replacement of the machines itself, all these things. There are so many technical issues and you should be, you will go for back for the print.